ಪಾಕಿಸ್ತಾನ್ ತಂಡವನ್ನು ಯುಎಸ್ಎ ತಂಡ ಸೋಲಿಸಿ ಬಿಟ್ಟಿದೆ. ಸೂಪರ್ ಓವರ್ ನಲ್ಲಿ ದೊಡ್ಡ ಹೈಡ್ರಾಮಾ. ಸೂಪರ್ ಓವರ್ ನಲ್ಲಿ ಗೆದ್ದ ಯುಎಸ್ಎ ಅಮೆರಿಕ ತಂಡ ಪಾಕಿಸ್ತಾನ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದ್ದಾರೆ. ಈ ಒಂದು ಮ್ಯಾಚು ಸೂಪರ್ ಓವರ್ ಗಂಟೆ ಹೋಯಿತು. ಸೂಪರ್ ಓವರ್ ನಲ್ಲಿ ಯುಎಸ್ಎ ತಂಡ ಪಂದ್ಯವನ್ನು ಗೆದ್ದಿದ್ದಾರೆ. ಇದೀಗ ಪಾಯಿಂಟ್ಸ್ ಟೇಬಲ್ ನಲ್ಲಿ ಕೋಲಾಹಲ ಆಗಿದೆ. ಯಾರ್ಯಾರೆಲ್ಲಿದ್ದಾರೆ ನೋಡೋದಾದ್ರೆ, ಗ್ರೂಪ್ ಎ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ. ನಮಗೆ ಗ್ರೂಪ್ ಎ ತುಂಬಾ ಇಂಪಾರ್ಟೆಂಟ್. ನಂಬರ್ ಒನ್ ಗ್ರೂಪ್ ಎ ಅಲ್ಲಿ ಯುಎಸ್ಎ ಇದ್ದಾರೆ, ನಂಬರ್ ಟೂ ನಮ್ಮ ಇಂಡಿಯಾ ಇದೆ, ನಂಬರ್ ತ್ರೀ ಪಾಕಿಸ್ತಾನ್ ಇದೆ, ನಂಬರ್ ಫೋರ್ ಕೆನಡಾ ಇದೆ, ನಂಬರ್ ಫೈವ್ ಐರ್ಲ್ಯಾಂಡ್ ಇದ್ದಾರೆ. ನಂಬರ್ ಒನ್ ಯುಎಸ್ಎ ಯಾಕೆ ಗೊತ್ತಾ, ಎರಡಕ್ಕೆ ಎರಡು ಪಂದ್ಯವನ್ನು ಗೆದ್ದಿದ್ದಾರೆ. ಒಂದು ಮ್ಯಾಚು ಕೆನಡಾ ಮೇಲೆ ಗೆದ್ರು, ಒಂದು ಮ್ಯಾಚು ಪಾಕಿಸ್ತಾನ ಮೇಲೆ ಗೆದ್ದಿದ್ದಾರೆ. ಯುಎಸ್ಎ ಇವಾಗ ಸೂಪರ್ ಏಟ್ಗೆ ಕ್ವಾಲಿಫೈ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಎಲ್ಲ ತಂಡಗಳಿಗೂ ಕೂಡ ಟಕ್ಕರ್ ಕೊಡ್ತಾ ಇದ್ದಾರೆ ಯುಎಸ್ಎ ತಂಡ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಕೂಡ ಕ್ರೇಜಿಯಾಗಿರಲಿದೆ. ಜೂನ್ 9ನೇ ತಾರೀಕು ಪಾಕಿಸ್ತಾನ್ ತಂಡಕ್ಕೆ ಡೂ ಆರ್ ಡೈ ಸಿಚುವೇಶನ್. ಇಂಡಿಯಾ ವಿರುದ್ಧ ಸೋತ್ರೆ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಏಟ್ ಇಂದ ಹೊರಗೆ, ಗೆದ್ರೆ ಇನ್ನೂ ಕೂಡ ಚಾನ್ಸ್ ಇದೆ, ಆದರೆ ಗೆಲ್ಲೋದಕ್ಕೆ ಬಿಡಲ್ಲ. ಯುಎಸ್ಎ ತಂಡದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಕೂಡ ನಮ್ಮ ಭಾರತದವರೇ. ಸೂಪರ್ ಆಗಿ ಬಗ್ಗು ಬಡಿದು ಬಿಸಾಕಿದ್ದಾರೆ ಯುಎಸ್ಎ ತಂಡವನ್ನು. ಬೆಂಕಿ ಅಂತ ಹೇಳ್ಬೋದು, ಇಡೀ ಜಗತ್ಗೆ ಶಾಕ್ ಕೊಟ್ಟಿದ್ದಾರೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.